ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಫ್ರೆಂಡ್ಸ್ ನೀವು ನೋಡ್ತಾಯಿದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದ್ರೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಜಮ ಆಗಬೇಕಾಗಿತ್ತು ಅಂದರೆ ಕೆಲವೊಂದು ಹೊಸ ರೂಲ್ಸ್ಗಳು ಜಾರಿ ಆಗಿದ್ದಾವೆ ಯಾವ ರೂಲ್ಸು ಏನು ಕಂಡೀಷನ್ಸ್ ಮಾಹಿತಿ ತಿಳಿಸ್ಕೊಡ್ತೀನಿ ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಆಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹತ್ತು ಕೆ ಜಿ ಅಕ್ಕಿ ನೀಡ್ತಾ ಇದ್ದರು ಅಲ್ಲಿ ಐದು ಕೆ ಜಿ ಅಕ್ಕಿ ನೀಡ್ತಾ ಇನ್ನು ಐದು ಕೆ ಜಿ ಅಮೌಂಟು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಕೌಂಟ್ಗೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಬಟ್ ಈಗ ಜಮಾ ಆಗಬೇಕಾಗಿತ್ತು ಮುಂದಿನ ತಿಂಗಳಿಂದ ಏನಾದರೂ ಹಣ ಜಮ ಆಗಬೇಕಾಗಿತ್ತಪ್ಪ ಅಂದರೆ ನಿಮಗೆ ಕೆಲವೊಂದು ಹೊಸ ರೂಲ್ಸ್ಗಳು ಕೂಡ ಜಾರಿಗೆ ಮಾಡಿದರೆ ಏನು ರೂಲ್ಸ್ ಏನೋ ಅನ್ನೋದು ಕೂಡ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಂಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಪ್ರತಿ ತಿಂಗಳು ಐದು ಕೆ ಜಿ ಪ್ರತಿಯೊಬ್ಬ ವ್ಯಕ್ತಿ ಐದು ಕೆ ಜಿ ಅಕ್ಕಿ ನಮ್ಮ ಐದು ಕೆ ಜಿ ಆ ಅಮೌಂಟ್ನ ಏನು ಮಾಡ್ತಾಯಿದ್ದಾನೆ ನೀಡ್ತಾಯಿ ಪ್ರತಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಸೇರಿಸಿ ಆ ಅಮೌಂಟನ್ನು ಕೂಡ ನೀಡ್ತಾ ಇದ್ದಾರೆ ಬಟ್ ಆದರೆ ಏನಪ್ಪ ಅಂದರೆ ಈ ಕೆಲವೊಂದು ಹೊಸ ರೂಲ್ಸ್ ಜಾರಿ ಆಗಿ ಇಂಥವ್ರಿಗೆ ಏನಪ್ಪ ಪಾಂದರೆ ಈ ಮುಂದಿನ ತಿಂಗಳ ಅಮೌಂಟ್ ಕೂಡ ಜಾರಿ ಆಗೋಲ್ಲ ಏನು ಕಂಡೀಷನ್ಸ್ ಏನಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಂಡಿದ್ರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೊಸದಾಗಿ ಯಾರು ಹೆಸರು ಆ್ಯಡ್ ಮಾಡ್ಕೊಂಡಿದ್ರೆ ಅಥವಾ ಏನಾದರೂ ಒಂದು ಚೇಂಜಸ್ನ ಮಾಡ್ಕೊಂಡಿದ್ರೆ ಅವಾಗೇನಾಗಿತ್ತು ಅಂದರೆ ಅವು ಅಂಥವ್ರಿಗೆ ಏನಪ್ಪ ಅಂದರೆ ಮುಂದಿನ ತಿಂಗಳು ಅಮೌಂಟು ಜಮಾ ಆಗೋದಿಲ್ಲ ಅಕ್ಕಿ ಕೂಡ ನೀವು ತೊಗೋಬೋದು ಯಾವುದೇ ತೊಂದರೆ ಇಲ್ಲ ಅಕ್ಕಿ ನಿಮ್ಮ ಅಕೌಂಟಿಗೆ ಕೊಟ್ಟೆ ಕೊಡ್ತಾರೆ ನೀವು ಹೋಗಿ ರೇಷನ್ ಕಾರ್ಡ್ನಲ್ಲಿ ಅಕ್ಕಿನ ಪಡ್ಕೊಬೋದು ಬಟ್ ಆದರೆ ಅದರ ಈಕ್ವಲೆಂಟ್ ಅಮೌಂಟ್ ಏನು ಕೆ ಜಿ ಅಮೌಂಟ್ ಇತ್ತಲ್ಲ ಸೊ ಆ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಕೂಡ ಜಮಾ ಆಗೋದಿಲ್ಲ ಫ್ರೆಂಡ್ಸ್ ಯಾಕೆ ಆಗೋಲ್ಲಪ್ಪ ಅಂದರೆ ತಿದ್ದುಪಡಿ ಆಗಿರೋ ಕಾರಣ ಅದಕ್ಕೆ ನೆಕ್ಸ್ಟ್ ಮಂತ್ಗೆ ಜಮಾ ಆಗೋದಿಲ್ಲ ಮತ್ತು ಇನ್ನೊಂದು ಏನು ಕಂಡೀಷನ್ಸ್ ಏನು ಮಾಡಿದಾರೆ ಅಂದರೆ ಈಗ ಸಾಕಷ್ಟು ಮಂದಿ ಆಧಾರ್ ಅಂದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಬೇರೆ ಹೆಸರಿನಲ್ಲಿ ಲಿಂಕ್ ಆಗಿದೆ ಕೆಲವೊಂದು ಮುಂಜೆ ಜನ ಏನು ಹೇಳ್ತಾರೆ ಅಂದರೆ ಸರ್ ನಂದು ಇಷ್ಟು ತಿಂಗಳುಗಳಾಯಿತು ಕೂಡ ಇನ್ನೂ ಕೂಡ ಅಮೌಂಟ್ ಜಮ ಆಗಿಲ್ಲ ಯಾಕಾಗಿಲ್ಲ ಏನು ಅಂತ ಕೂಡ ಕೇಳ್ತಿದ್ದೆ ಎಸ್ ಫ್ರೆಂಡ್ಸ್ ಏನಾಗಿದೆ ಬ್ಯಾಂಕ್ನಲ್ಲೇ ಬೇರೆಯವ್ರು ಯಾರೋ ಅಕೌಂಟ್ ಆಧಾರ್ ನಂಬರ್ಗೆ ಅಕೌಂಟ್ಗೆ ಲಿಂಕ್ ಆಗಿರೋ ಒಂದು ಮಿಸ್ ಮ್ಯಾಚ್ ಆಗಿರೋ ಚಾನ್ಸಸ್ ಇರೋದ್ರಿಂದ ಅಂಥವ್ರು ಕೂಡ ಒಂದು ಏನಪ್ಪ ಅಂದ್ರೆ ಅಮೌಂಟ್ ಕೂಡ ಜಮ ಆಗೋದಿಲ್ಲ ಅವ್ರ ಏನಾದ್ರೆ ಸಪ್ರೇಟಾಗಿ ಎ ಕೆ ವೈಸಿನ ಸಪ್ರೇಟಾಗಿ ಮತ್ತೊಂದು ಸಾರಿ ಖುದ್ದಾಗಿ ಬ್ಯಾಂಕಿಗೆ ಭೇಟಿ ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಅಮೌಂಟ್ ಕೂಡ ಜಮ ಆಗೋದಿಲ್ಲ ಅಂತಲೂ ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದೇನು ಹೊಸ ರೂಲ್ಸ್ ಅಂದರೆ ನೀವೇನಾದರೂ ಮೊನ್ನೆ ಈಗ ಒಂದು ತಿಂಗಳ ಎರಡು ತಿಂಗಳಿಂದ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿ ಈಗ ರೇಷನ್ ಕಾರ್ಡ್ ಬಂದಿತ್ತಪ್ಪ ಅಂದರೆ ಅಂಥವ್ರಿಗೆ ಏನಂದರೆ ಯಾವುದೇ ಕಾರಣಕ್ಕೂ ಕೂಡ ಈಗ ಮಿಡಲ್ನಲ್ಲಿ ಅವರಿಗೆ ಅಮೌಂಟ್ ಜಮಾ ಆಗೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆ ಅಂಥವ್ರು ಅಂದರೆ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಆಹಾರ ಕಚೇರಿ ಆಹಾರ ನಿರೀಕ್ಷಕ ಕಚೇರಿ ಕೊಟ್ಟು ತಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನ ಕೊಟ್ಟು ಖುದ್ದಾಗಿ ಅವ್ರಿಗೆ ಏನಪ್ಪಾ ಅಂದರೆ ಡಿ ಬಿ ಟಿ ಮುಖಾಂತರ ಅವರು ಅಮೌಂಟ್ನ ಜಮ ಮಾಡಲಿಕ್ಕೆ ರಿಕ್ವೆಸ್ಟ್ ಕೂಡ ಕೊಡಬೇಕಾಗತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಯಾರ್ಯಾರು ಈ ಚೇಂಜಸ್ಗಳನ್ನ ಮಾಡ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಈ ಕಂಡೀಷನ್ಸು ಮುಂದಿನ ತಿಂಗಳು ಅಪ್ಲೈ ಆಗ್ತಾ ಹೋಗುತ್ತೆ ಮತ್ತು ಅವ್ರಿಗೆ ಏನಪ್ಪ ಯಾವುದೇ ಕಾರಣ ಕೂಡ ಅಮೌಂಟ್ ಕೂಡ ಜಮಾ ಆಗೋದಿಲ್ಲ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸಿಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮದು ಕೂಡ ಲಿಂಕ್ ಆಗಿದೆ ಅಥವಾ ಇಲ್ಲ ಮತ್ತು ಹೊಸ ಪಟ್ಟಿದ್ರೆ ಚೀಟಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಅಥವಾ ಇ ಐ ಡಿ ಲಿಂಕ್ ಆಗಿದೆಯಲ್ಲ ಒಂದು ಸಾರಿ ಸ್ಟೇಟಸ್ನ ಜಿ ಬಿ ಟಿಯಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ನೀವು ಸೊ ಇಲ್ಲಿ ಬಂದು ಯಾವುದೇ ಕಾರಣ ಕೂಡ ನಿಮ್ಮ ತೊಂದರೆ ಇಲ್ಲ ನಿಮ್ಮ ಡಿ ಬಿ ಟಿ ಅಕೌಂಟ್ನಲ್ಲಿ ಕೂಡ ನೀವು ಬಂದು ಯಾವ ತಿಂಗಳ ಅಮೌಂಟ್ ಜಮಾ ಆಗಬೇಕಾಗಿತ್ತು ಎಲ್ಲನೂ ಕೂಡ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ಕಾರ್ಡ್ ಕೂಡ ಹಾಕೊಂಡು ನೀವು ಇಲ್ಲಿ ಜಮಾ ಮಾಡ್ಕೋಬೇಕಾಗುತ್ತೆ ಸೊ ಸಾರಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಎಂಟ್ರಿ ಗು ಅಂತ ಕೊಟ್ಟರೆ ಸಾಕು ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಅಮೌಂಟ್ ಅಕೌಂಟಿಗೆ ಜಮ ಆಗಿದೆ ಅಥವಾ ಇಲ್ಲ ಅಂತೇಳಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಕೂಡ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು ಹಾಗೆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೀವು ಕೂಡ ನಿಮ್ಮ ಸ್ಟೇಟಸ್ ಅಮೌಂಟ್ ಜಮ ಆಗಿಲ್ಲ ಅಂತ ಒಂದು ಸಾರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ